ಏನ್ ಮಾಡ್ತಾ ಇದ್ರಿ ಇವತ್ತು ಸಿದ್ದಿಷ್ಟಲ ಉಪ್ಪಿಟ್ಟು ಅಣಬೆ ಅಂತ ನಾಯಿ ಕೊಡೆ ಮಶ್ರೂಮ್ ಅಂತಾರಲ್ಲ ಓಕೆ ಅದು ನಮಗೆ ಇದು ನ್ಯಾಚುರಲ್ ಆಗಿ ಸಿಗೋದು ಬಿಸಿ ಇದೆ ಉಣ್ಣ ಉಣ್ಣ ಹರಗಿನ ಮಾಂಸ ಜಾಸ್ತಿ ಕಾಡ್ ಮಾಂಸ ಓಕೆ ಅದು ಜಾಸ್ತಿ ಯೂಸ್ ಮಾಡ್ತಿದ್ವಿ ಮೊದಲೇ ಏಡಿ ಹೊಳೆಲಿ ಮೀನು ಕೆರೆ ಇದೆ ಅಲ್ಲ ಕೆರೆ ಮೀನು ಹಿಡ್ಕೊಂಡು ತಿನ್ನೋದು ಯಾಕ ಫೋನ್ ಅಲ್ಲಿಟ್ಟಿದಿರಲ್ಲ ಇಲ್ಲಿ ಮಾತ್ರ ನೆಟ್ವರ್ಕ್ ಬರೋದು ಅಂದ್ರೆ ಅದು ಹೊರಗಡೆ ಎಲ್ಲ ಬರಲ್ಲ डोर यूज अंद्रे मेल मुंद इंद्रे डोर डोर हाकले हंगे पर्दे हाकबिट वर्ष आयत कटबिट अडिगे मने अल्ली अडिगे माड्तीवि ऊट माड्तीवि अडिगे मने ಸೋ ನಿಮಗೂ ಈಗ ಗ್ಯಾಸ್ ಗಳು ಬಂದಿದೆ ಹಾ ಗವರ್ನಮೆಂಟ್ ಇಂದ ಕೊಟ್ಟಿರೋದು ಈ ನೀವೇನ್ ಸೌದೆ ಕಡಿಯಲ್ಲ ಸೌದೆ ಕಡಿತೀವಿ ಬೇಕೇ ಬೇಕು ಇಷ್ಟೇ ಗ್ಯಾಸ್ ಬಂದ್ರೆ ನಮಗೆ ಸೌದೆಯಲ್ಲಿ ಅಡಿಗೆ ಮಾಡಿರೋ ತರ ಆಗಲ್ಲ ಆದ್ರೆ ಅರ್ಜೆಂಟ್ ಏನಾದರೂ ಎಲ್ಲಾದರೂ ಅನಿವಾರ್ಯ ಎಲ್ಲಾದರೂ ದೂರ ಹೋಗಬೇಕು ಅಂದ್ರೆ ಅನಿವಾರ್ಯಕ್ಕೆ ಮಾಡ್ಕೊತೀವಿ ಬಿಟ್ರೆ ಜಾಸ್ತಿ ಸೌದೆಯಲ್ಲಿ ಯೂಸ್ ಮಾಡ್ತೀವಿ ನಾವು ಬಟ್ ಅಡಿಗೆಗೂ ಸೌದೆಯಲ್ಲಿ ಮಾಡ್ತೀರಿ ಹಾ ಎಲ್ಲಾದರೂ ಒಂದು ಎರಡು ಜನ ನಾವಿಲ್ಲ ಇವಾಗ ಅಮ್ಮನವರಂತೂ ಮಾಡದೇ ಇಲ್ಲ ಇದರ ಮೇಲೆ ನಾವು ಸ್ವಲ್ಪ ಈಚೆ ಇವಾಗ ಇವಾಗ ಕಲ್ತ್ಕೊಂಡಿದ್ದೀವಿ ಬಿಟ್ರೆ ಇಲ್ಲಾದ್ರೆ ಸೌದೆನೇ ಇಂಪಾರ್ಟೆಂಟ್ ಅದರಲ್ಲಿ ಮಾಡಿದ್ರೆ ರುಚಿ ತುಂಬಾ ಹೌದಾ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಮಾಡಿರೋ ತರ ಆಗಲ್ಲ ಹಾಳಾಗಲ್ಲ ಮತ್ತೆ ಗ್ಯಾಸ್ ಅಲ್ಲಿ ಮಾಡಿದ್ರೆ ತುಂಬಾ ಬೇಗ ಹಾಳಾಗೋಗುತ್ತೆ ಯಾವ ಐಟಮ್ಸ್ ಮಾಡಿದ್ರೂ ಸೌದೆಲಿ ಮಾಡಿದ್ರೆ ಹಂಗಾಗಲ್ಲ ಅದೊಂದರ ಡಿಫರೆಂಟ್ ಅದು ಸೌದೆ ಅಂದ್ರೆ ಡಿಫರೆಂಟ್ ಅದರಲ್ಲಿ ಮಾಡ್ಕೊಂಡು ಮತ್ತೆ ಟೇಸ್ಟ್ ಸಿಕ್ಕಾಪಟ್ಟೆ ಟೇಸ್ಟ್ ಅದರಲ್ಲಿ ಮತ್ತೆ ಬೀಸೋ ಕಲ್ಲಲ್ಲಿ ಬೀಸಿ ಸಾರ್ ಮಾಡಿದ್ರೆ ಅದೊಂದರ ಟೇಸ್ಟ್ ಅದೆಲ್ಲ ಹೇಳಿದ್ನಲ್ಲ ಸವಿಲಿಕ್ಕೆ ಚಂದ ಅಂತ ರುಚಿ ನೋಡಿದವರಿಗೆ ಅಷ್ಟೇ ಅಂತ ಸವಿಲಿಕ್ಕೆ ಚಂದ ಸ್ಟೋರಿ ಇದು ಹಾ ಓಕೆ ಅಡಿಗೆ ಮಾಡೋದು ಊಟ ಮಾಡೋದು ಇಲ್ಲ ಊಟ ಮಾಡೋ ಹಾ ಇಲ್ಲ ನಿಮ್ಮ ಊಟ ಏನೇನು ಅಡಿಗೆ ಮಾಡ್ತೀರಿ ಸಿದ್ಧಿಗಳು ಅಷ್ಟ ಅಂತ ಮೂಲ ಊಟ ಮೂಲ ಊಟ ಅನ್ನ ಸರಿ ಅನ್ನ ಚಿಕನ್ ಸಾಂಬಾರ್ ಜಾಸ್ತಿ ಚಿಕನ್ ಸಾಂಬಾರ್ ಹೌದು ಅಂದ್ರೆ ಹೊರಗಿನ ಮಾಂಸ ಜಾಸ್ತಿ ಕಾಡ್ ಮಾಂಸ ಓಕೆ ಅದು ಜಾಸ್ತಿ ಯೂಸ್ ಮಾಡ್ತಿದ್ವಿ ಮೊದಲೇ ಮತ್ತೆ ಏಡಿ ಹೊಳೆಲಿ ಮೀನು ಕೆರೆ ಇದೆ ಅಲ್ಲ ಕೆರೆ ಮೀನು ಹಿಡ್ಕೊಂಡು ತಿನ್ನೋದು ಜಾಸ್ತಿ ಅದು ಇವಾಗ ಚಿಕನ್ ಅದು ಅಂತ ಬಂದಿದೆ ಬಿಟ್ರೆ ಮೊದಲೇ ಏಡಿ ಏಡಿಗಳು ಮೀನುಗಳು ಜಾಸ್ತಿ ಬಲೆ ಹಾಕೋದು ನೈಟ್ ಹೋಗಿ ಏಡಿ ಹಿಡಿಯೋದು ಏಡಿ ಸಾರ್ ಮಾಡೋದು ಮತ್ತೆ ಕಾಡ್ ಮಾಂಸ ತಿನ್ನೋದು ಕಾಡ್ ಮಾಂಸ ಜಾಸ್ತಿ ಗೆಡ್ಡೆ ಗಂಸು ಇದು ನಿಮ್ಮ ಮೂಲ ಆಗಿತ್ತು ಮೂಲ ಅದೇ ಅದೇ ತಿನ್ನೋದೇ ಯಾವಾಗ ನೀವು ಸಣ್ಣರಿದ್ದಾಗ ನಾವು ಸುಮಾರು ಸಲ ನಾವು ತಿಂದಿದ್ದೀವಿ ಇವರಿಗೆಲ್ಲ ಹೆಚ್ಚು ಗೊತ್ತಿಲ್ಲ ಸರ್ ನಾವು ತಿಂದಿದ್ದೀವಿ ಏಡಿ ಮೀನೆಲ್ಲ ಹಿಡ್ಕೊಂಡು ಇವಾಗಲೂ ತಿಂತೀವಿ ಇವಾಗಲೂ ತಿಂತೀವಿ ಗಿಡಿ ಗಿಡಿ ತಿಂತಾರ ಅವರಿಗೆ ಹಿಡ್ಕೊಂಡು ಬಂದು ಅದರ ಕಡಿಮೆ ಅವಾಗಲ್ಲ ಬೇಟೆಗೆ ಹೋಗ್ತಿದ್ರಾ ಯಾರು ಅವಾಗ ಬೇಟೆಗೆ ಹೋಗ್ತಿದ್ರು ಯಾರು ಹೆಂಗಸರು ಅಲ್ಲ ಆಗಿತ್ತು ಗಂಡಸರು ಹೋಗ್ತಿದ್ರು ಓಕೆ ಏನು ಹಿಡಿಯೋರು ಬೇಟೆಗೆ ಹೋಗಿ ಹಂದಿ ಹಿಡಿತಾರೆ ಹಂದಿ ತಿನ್ನರಿದ್ದಾರೆ ಆಮೇಲೆ ಮೀಕ ಕಾಡ ತಿಂತಾರೆ ಏನು ರಾತ್ರಿ ಬೇಟೆ ಹೋದಲ್ಲಿ ಮಲ ಕಡಿಗೆ ಹಳ್ಳಿ ಇದು ಎಂತದ್ದು ಇದ್ರ ಹಂದಿ ಮುಳ್ಳಂದಿ ಎಲ್ಲ ತಗೊಂಡು ಬರ್ತಿದ್ರು ಹೌದು ಆವಾಗ ಅದೇ ತಿನ್ನೋದೇ ನಮ್ಗೆ ಈ ಚಿಕನ್ ಗಿಕ್ಕನ್ ಗೊತ್ತಿಲ್ಲ ಅವಾಗ ನಮ್ಮ ತಂದ್ರೆ ಯಾವಾಗೂ ಭೇಟಿ ಇದು ಕಾಡಿಗೆ ಹೋಗ್ತಿದ್ರು ಭೇಟಿ ಮಾಡ್ಲಿಕ್ಕೆ ಹೋಗ್ತಿದ್ರು ಕಡೆಗೆ ರಾತ್ರಿ ಹಿಂಗೆ ತಿರ್ಗಾಡ್ ಬಂದಿದ್ ಕೂಡಲೇ ತಗೊಂಬರ್ತಿದ್ರು ಅವರು ನಮ್ಮ ತಂದ್ರೆ ಯಾವಾಗ ಪ್ರಾಣಿಗಳು ಜಾಸ್ತಿ ಹಾ ಪ್ರಾಣಿ ಇದ್ದಿತ್ತು ಅವಾಗ ಈಗೆಲ್ಲ ಪ್ರಾಣಿ ಇಲ್ಲ ಸರ್ ಒಂದು ಪ್ರಾಣಿ ಇಲ್ಲ ಈಗ ಹಿಂಗೆಲ್ಲ ಕುಂತಿದ್ದ ಪ್ರಾಣಿ ದಾಡ್ತಿದ್ರು ಅವಾಗೆಲ್ಲ ನಾವು ನೋಡ್ತಿದ್ರು ಅವಾಗೆಲ್ಲ ಹೌದೌದು ಅವಾಗ ಇಲ್ಲಿ ಕೂತ್ರಿ ಪಾಸ್ ಆಗೋದು ಹೌದು ಪಾಸ್ ಆಗ್ತಿತ್ತು
ಅಂದ್ರೆ ಫುಲ್ ಕಾಡಿತ್ತು ಇಲ್ಲಿ ಈ ತರ ಇರ್ಲಿಲ್ಲ ಒಂದು ಮನೆ ಅಂತಂದ್ರೆ ಈ ಸುತ್ತಿಂದ ಮುಂದೆ ಎಲ್ಲ ಕಾಡುಗಳೇ ಇತ್ತು ಇವಾಗ ನಾವು ಬೇಕು ಅಂತ ನಮ್ಗೆ ಎಲ್ಲರೂ ಸ್ವಲ್ಪ ನೋಡಿ 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 ಎಲ್ಲರೂ ಮಾಡ್ಕೋತಾರೆ ನಾವ್ಯಾಕೆ ಮಾಡ್ಕೋಬಾರ್ದು ಅಂತ ಆ ಸೈಡ್ ಡಿಸೈಡ್ ಮಾಡಿದೀವಿ ಬಿಟ್ರೆ ಮೊದಲೆಲ್ಲ ಕಾಡೇ ಇತ್ತು ಇಲ್ಲಿ ಮಾತ್ರ ನೆಟ್ವರ್ಕ್ ಬರೋದು ಅಂದ್ರೆ ಅದು ಒಳಗಡೆ ಎಲ್ಲೂ ಬರಲ್ಲ ಇಲ್ಲಿ ಈ ತರ ಒಂದೊಂದು ಪಾರ್ಟ್ ಅಂತ ಮಾಡ್ಕೊಂಡಿರ್ತೀವಿ ಅಲ್ಲೆಲ್ಲಿ ಇಟ್ರೆ ಮಾತ್ರ ನೆಟ್ವರ್ಕ್ ಬರುತ್ತೆ ಇಲ್ಲ ನಂದು ಫೋನ್ ಬರೋದು ಅದಕ್ಕೆ ನೆಟ್ವರ್ಕ್ ವೀಕ್ ನೆಟ್ವರ್ಕ್ ತುಂಬಾ ವೀಕ್ ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ಇಟ್ಟಿರ್ತೀವಿ ಒಳಗಡೆ ಎಲ್ಲ ಇಟ್ರೆ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಯಾರು ಹೇಳಕ್ಕಾಗಲ್ಲ ಅಂತ ಅದನ್ನ ಹಂಗೆ ಇಟ್ಟಿರ್ತೀವಿ ತೆಗೆಯೋದೇ ಇಲ್ಲ ನೈಟ್ ಸಂಜೆ ಮಲ್ಗಬೇಕಾದ್ರೆ ತೆಗೆಯೋದು ಮಲ್ಗ ಆಮೇಲೆ ಇಡೋದು ಅಷ್ಟೇ ಕಾಡಲ್ಲಿ ಭೇಟಿ ಆಮೇಲೆ ಏನು ಬೆಳಿತಿರ್ಲಿಲ್ಲ ನೀವು ರೈತರಲ್ಲ ಮೊದಲು ಮೂಲತಃ ನಾವು ರೈತರಲ್ಲ ಇದನ್ನ ಕೂಲಿ ಕೂಲಿ ಅವಾಗ ರೈತರ ನಾವಲ್ಲ ರೈತರ ಬೇರೆ ನಾವು ಕೂಲಿ ಮಾಡ್ಕೊಳ್ಳೋದು ತಿನ್ನೋದು ಹೋಗಿ ದಿನಕ್ಕೆ ದಿನಕ್ಕೆ ತಗೊಂಡು ಬರೋದು ತಿನ್ನೋದು ಅಷ್ಟೇ ಅಷ್ಟೇ ಅವತ್ತಿಂದ ಅವತ್ತಿಗೆ ಅವತ್ತಿಂದ ಅವತ್ತಿಗೆ ಸೇಮ್ ಕಾಡು ಮನುಷ್ಯರೇ ಹೌದು ಕಾಡು ಮನುಷ್ಯ ಕಾಡಿನ ಒಳಗಿದ್ದರೆ ನಾವು ಕಾಡಲ್ಲೇ ಅದೇ ಹೇಳ್ತೇವೆ ಯಾರಾದ್ರೂ ಚಲೋ ಪ್ಯಾಂಟ್ ಹಾಕೊಂಡು ಹಿಂಗೆ ಬಂದಿದ ಮೇಲೆ ನಾವು ಕಾಡಿಸ್ಕೊಳ್ಳೋರು ಅಲ್ಲ ಒಳಗೆ ಹೋಕೊಂಡು ಬಾಗಿಲು ಹಾಕೊಂಡು ಆರಾಮ ಇರೋದು ಹೊರಗೆ ಹೋಗೋ ತರ್ಕ ನೀವು ಈಗ ನೈಟಿ ಹಾಕೊಂಡಿದ್ದೀರಿ ಅದು ಮಗಳಿಗೆ ಟೀ ಶರ್ಟ್ ಹಾಕ್ತಾಳೆ ಅವಾಗ ಏನು ನಿಮ್ಮ ಕಾಲು ಬಟ್ಟೆ ಏನಿತ್ತು ಅವಾಗ ಅವಾಗ ಬಟ್ಟೆ ಸಣ್ಣ ಸಣ್ಣ ಏನು ಸೀರೆ ಅಂದರೆ ಸೀರೆ ಸಣ್ಣ ಸಣ್ಣ ಸೀರೆ ಉಟ್ಕೊಳ್ಳೋದು ಸಣ್ಣದು ಕಂಬೆ ಸಣ್ಣ ಕಂಬೆ ಕಾಮೆಂಟತ್ತೆ ತಡಿಕೆ ಏನೋ ಕಾಕಿ ಮುನಿ ಇರ್ಬೋದು ಅವಾಗೆಲ್ಲ ಬಟ್ಟೆಗೆ ತುಂಬ ಕಷ್ಟ ಸರ್ ಇಲ್ಲಿ ಒಬ್ರು ಮಾರ್ತಿದ್ರು ಅಂದ್ರೆ ಹಳೆ ಬಟ್ಟೆನ ಅಂದ್ರೆ ಅವ್ರು ಯೂಸ್ ಮಾಡಿರೋ ಬಟ್ಟೆನ ಮಾರೋದು ಮೊದ್ಲೆಲ್ಲ ಅದು ಹೋಗಿ ತಗೊಂಬರ್ತಿದ್ರು ನಮ್ಮ ತಾಯಿಯವರೆಲ್ಲ ಅದೇ ತುಂಬಾ ಯೂಸ್ ಮಾಡಿದ್ದಾರೆ ಹೋಗಿ ಒಂದ್ ರೂಪಾಯಿ 2 ರೂಪಾಯಿ ಕೊಟ್ರೆ 2-3 ಸೀರೆ ಕೊಡೋರು ಅದನ್ನ ತಗೊಂಬಂದು ನಮ್ಮ ತಾಯಿಯವರು ಯೂಸ್ ಮಾಡಿದ್ದಾರೆ ತುಂಬಾ ಬಿಟ್ರೆ ಸ್ವಂತ ತಗೊಳಕಂತ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ ಆ ಟೈಮಲ್ಲಿ ಅಂತ ಗೊತ್ತಿಲ್ಲ ಆ ಟೈಮಲ್ಲಿ ಯಾರಾದ್ರೂ ದೊಡ್ಡವರು ಬಂದು ಕೊಡ್ತೀನಿ ಅಂತಂದಾಗ ತಗೊಳ್ಳೋದು ಅಂತದ್ದು ಯೂಸ್ ಮಾಡಿದೀವಿ ಬಿಟ್ರೆ ಬೇರೆ ಯಾವ್ದು ಹೊಸದ್ ತಗೊಂಡು ಯೂಸ್ ಮಾಡ್ತಾ ಇರ್ಲಿಲ್ಲ ಹೊಸದ್ ಗೊತ್ತಿಲ್ಲ ಈಗ ಹೊಸದ್ ತಂದು ಕೊಡ್ತಾರೆ ನನ್ನ ಮಕ್ಕಳು ಅವರು ಕೊಡ್ತಾರೆ ಈಗ ತಕೊಂಡ್ಬರ್ತಾರ ಅವರು ಯಾವಾಗಿಲ್ಲ ಅವರಿಗೂ ಅವರಿಗೆ ಇಲ್ಲ ನನಗೂ ಇಲ್ಲ ಅವರಿಗೆಲ್ಲ ಕೊಟ್ಟಿದ್ ಹಾಕೊಳ್ಳೋದೆ ಅವ್ರು ಇವ್ರು ಇಲ್ಲಾದ್ರೆ ಹೋಗದೆ 2 ರೂಪಾಯಿ 3 ರೂಪಾಯಿ ಕೊಟ್ಟು ಆ ಬಟ್ಟೆ ತಗೊಂಡು ಹಳೆ ಹುಬ್ಳಿ ಅಂತ ಹೇಳಂತವ್ ನಾವು ಅದಕ್ಕೆ ಹಳೆ ಹುಬ್ಳಿ ಹಳೆ ಹುಬ್ಳಿ ಅಂತ ಅಂದ್ರೆ ಯೂಸ್ ಮಾಡಿರೋ ಬಟ್ಟೆನ ಇಟ್ಟು ಮಾರ್ತಿದ್ರು ಅವರು ಎಲ್ಲದು ಟೀ ಶರ್ಟು ಸೀರೆ ಅಂತದೆಲ್ಲ ಯೂಸ್ ಮಾಡಿರೋದನ್ನ ಇಟ್ಟು ಮಾರ್ತಿದ್ರು ಇವಾಗ್ಲೂ ಇದೆ ಸರ್ ಅದು ಇವಾಗ್ಲೂ ಮಾರ್ತಾರೆ ಎಲ್ಲ ಕುಡ್ದಲ್ಲೆಲ್ಲ ಅಂದ್ರೆ ಹೇಳ್ತಾರಲ್ಲ ಕಡಿಮೆ ಆಗಿದೆ ಆದ್ರೆ ಇವಾಗ್ಲೂ ಮಾರ್ತಾರೆ ತಗೊಂಡು ಬಂದು ಬೇಕಾದವರು ಅದನ್ನ ತಗೋಬಹುದು ಮತ್ ನಾವ್ ಅಲ್ಲಿ ಬಿಟ್ರ ಮನೆಗೆಲ್ಲ ಕೆಲ್ಸ ಹೋಗ್ತಿದ್ರು ಅವ್ರು ಕೊಟ್ಟಿದ್ದು ಅವ್ರು ಕೊಟ್ಟಿದ್ದು ಅದು ಹಾಕೊಳ್ಳೋದು ಅವಾಗ ನಮ್ಮ ಅವ ಹಿಂದಂತೂ ನಮ್ಗೆ ಬಟ್ಟೆನೆ ಗೊತ್ತಿಲ್ಲ ಯಾರಾದ್ರೂ ಬಂದ್ರೆ ಬಟ್ಟೆ ಹಾಕೊಳ್ಳಿಕ್ ಮರ್ಯಾದಿ ಅದೇ ಹೇಳುದು ಬಟ್ಟೆ ಯಾರಾದ್ರೂ ಯಾರು ಮಕ್ಳು ಆಮೇಲೆ ತಗೊಂಡ್ವಿ ಸರ್ ಮದ್ವೆಲ್ ನಾ ಬಟ್ಟೆ ಅವ್ರೀಗ ನನ್ ಮಕ್ಳ ಮದ್ವೆಲ್ ಎಲ್ಲಾ ಬಟ್ಟೆ ಕೊಡ್ಸಿದಾರ ಭಾಗ್ಯ ಅದು ದಾಕ್ಷಾಯಣಿ ಫಸ್ಟ್ ಇದ್ದಿತ್ತು ಅದು ನನ್ ಬಟ್ಟೆ ಕೊಡ್ತು ಒಳ್ಳೊಳ್ಳೆ ಬಟ್ಟೆ ಕೊಟ್ಟೈತಿ ಭಾಗ್ಯನ್ ಮದ್ವೆಲ್ಲಿ ಬಟ್ಟೆ ಕೊಡ್ತು ಈಗ ಇರೋ ಮದ್ವೆಲ್ ತಕೊಳ್ತೀವಿ ಬಟ್ಟೆ ಈಗ ತಕೊಳ್ತೀವಿ ಕೆಲ್ಸ ಸಿಕ್ಕದ್ಮೇಲೆ ತೊಂದ್ರೆ ಇಲ್ಲ ಸರ್ ಅದಕ್ಕೂ ಮುಂಚೆ ತುಂಬಾ ಕಷ್ಟ ತುಂಬಾ ಕಷ್ಟ ಇವಾಗ ದೊಡ್ಡಕ್ಕಂಗೆ ಯಾವಾಗ ನಮ್ ಕೆಲ್ಸ ಸಿಕ್ತು ಅವತ್ತಿಂದ ಸ್ವಲ್ಪ ಜೀವನ ಚೇಂಜ್ ಆಗ್ತಾ ಬಂತು ಇಷ್ಟ ಬಂದಿದ್ದು ತಿನ್ನೋದು ಮೊದ್ಲೆಲ್ಲ ಏನು ಅವ್ರು ಕೊಟ್ಟಿದ್ದು ಇವ್ರು ಕೊಟ್ಟಿದ್ದು ಇಲ್ಲ ಯಾರಾದ್ರೂ ತಿಂತಾ ಇರ್ಬೇಕಾದ್ರೆ ಅವ್ರ ಮುಖ ನೋಡ್ಕೊಂಡು ಇಟ್ಕೋತಿದ್ವಿ ಸಿಕ್ತಿರ್ಲಿಲ್ಲ ಏನೂ ಇವಾಗ ತೊಂದರೆ ಇಲ್ಲ ಇವಾಗ ನಮ್ಗೆ ಬೇಕಾದನ್ನ ಅಂದರೆ ನಮ್ಮ ದೊಡ್ಡಕ್ಕಂಗೆ ಯಾವಾಗ ನಮ್ಗೆ ಕೆಲಸ ಸಿಕ್ತು ಅವತ್ತಿಂದ ನಮಗೆ ಅವರು ಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಫಸ್ಟು ತಗೊಂಬರೋದು ತಿನ್ನೋದು ಹಾಕೋದು ಕೊಡಿಸೋದು ಬಟ್ಟೆ ಅವರೇ ಅವರು ಫಸ್ಟ್ ಕೆಲಸಕ್ಕೆ ಫಸ್ಟ್ ಸ್ಯಾಲ್ರಿಗೆ ಎಲ್ಲರಿಗೂ ಆ ದಿನ ಪೂಜೆನ ಹಬ್ಬನೂ ಇತ್ತು ಎಲ್ಲರಿಗೂ ಬಟ್ಟೆ ಕೊಡಿಸಿದ್ರು ಆ ದಿನ ಅದೇ ಫಸ್ಟೇನೋ ನಮ್ಮದು ಅಯ್ಯೋ ಯಾರೋ ನಾವು ತಗೊಂಡಿದ್ದು ಹೊಸ ಬಟ್ಟೆ ಅಂದ್ರೆ ಖುಷಿ ಅವಾಗ ಇಲ್ಲಾದ್ರೆ ಅಲ್ಲಿ ತನಕ ಕೊಟ್ಟಿರೋ ಬಟ್ಟೆನೆ ಯೂಸ್ ಮಾಡಿದೀವಿ ಬಿಟ್ರೆ ನಾವು ಕೂಡ ಸ್ವಲ್ಪ ಯಾರೋ ದೊಡ್ಡವರು ಇದ್ರೆ ಕೊಡ್ತಿದ್ರು ಅದನ್ನೇ ಯೂಸ್ ಮಾಡಿದೀವಿ ಬಿಟ್ರೆ ಆಮೇಲೆ ಅದನ್ನ ನಮ್ಮ ಅಕ್ಕ ತಗೊಂಬಂದು ಕೊಡಿಸಿದ್ದ ಅವಾಗ ಅವತ್ತಿಂದ ಆಮೇಲೆ
ಎಲ್ಲ ಚೇಂಜ್ ಆಗ್ತಾ ಬಂತು ಇವತ್ತು ಈ ಸ್ಟೇಜ್ ಗೆ ಬಂದಿದೀವಿ ಖುಷಿ ಆಗುತ್ತೆ ಬಟ್ ನೀವು ಸಿಕ್ಕಾಪಟ್ಟೆ ಬಡತನ ನೋಡಿದಿರಿ ಅಂಗರೆ ಅದೇ ನಾವು ಗಂಜಿ ಮಾಡ್ಬೇಕಾದ್ರೆ ನಾವು ಗಂಜಿ ಮಾಡಿ ಊಟ ಮಾಡ್ತಿದ್ರು ಅದು ಗಂಜಿ ತಿನ್ನೋದಿಲ್ಲಾಗಿತ್ತು ಏನ್ ಮಾಡೋದು ನಿಜ ಅಂದ್ರೆ ಸರ್ ಇವಾಗ ನಾನು ಡಿಗ್ರಿ ಮುಗಿಯೋ ತನಕನು ನಮ್ಮನೇಲಿ ಒಂದು ಎಮ್ಮೆ ಇತ್ತು ಅದನ್ನ ಹಾಲು ಕೊಟ್ಟಿ ಕಲ್ತಿದ್ದೀನಿ ಎಮ್ಮೆ ಇತ್ತು ಅದು ಇವಾಗ ಇಲ್ಲ ಅದರ ಹಾಲು ಹಾ ಓದ್ಸಿದ್ದು ಅದು ಓದ್ಸಿದೆ ನಂಗೆ ಪಾಪ ಹೌದು ಡೈಲಿ ಒಂದ್ ಲೀಟರ್ ಹೋಗಿ ಒಬ್ರ ಮನೆಗೆ ಹಾಲು ಕೊಡೋದು ಆಮೇಲೆ ಕಾಲೇಜಿಗೆ ಹೋಗೋದು ಡೈಲಿ ಒಂದ್ ಲೀಟರ್ ಹೋಗಿ ಕೊಡೋದು ಮತ್ತೆ ಆಮೇಲೆ 15 ದಿನಕ್ಕೋ ಅಥವಾ ಒಂದ್ ತಿಂಗಳಿಗೋ ದುಡ್ಡು ಬೇಡ್ಕೋತಿದ್ದೆ ಅಲ್ಲಾದ್ರೆ ಕಷ್ಟ ನಂಗೆ ತುಂಬಾ ಕಷ್ಟ ಯಾವಾಗ ಇದ್ರೂ ದುಡ್ಡೆಲ್ಲ ಸಾಕಾಗ್ತಾ ಇರ್ಲಿಲ್ಲ ಕಲಿಬೇಕನ್ನೋ ಒಂದು ಆಸೆ ಇತ್ತು ಸಾಕಾಗ್ತಾ ಇರ್ಲಿಲ್ಲ ಆದ್ರೂ ಆ ಕಷ್ಟದಲ್ಲಿ ಕಲ್ತಿದ್ದೀನಿ ಇವರು ಕಲ್ಸಿದ್ದಾರೆ ಪಾಪ ಅಮ್ಮ ಅಪ್ಪ ಇಬ್ರು ಕಲ್ಸಿದ್ದಾರೆ ಖುಷಿ ಆಗುತ್ತೆ ಇವಾಗ ಕಷ್ಟ ಇದೆ ಹೋಗ್ಬೇಡ ಅಂತ ಹೇಳಲಿಲ್ಲ ಇಲ್ಲ ಬೈತಿದ್ರು ತುಂಬಾ ಬೈತಿದ್ರು ಹೋಗುದಿಲ್ಲ ಅಂದ್ರೆ ಹೊಡೆದಿ ಕಳ್ಸಿ ಬರ್ತಿದ್ರು ಹೋಗಿ ಯಾಕೆ ಹೋಗಲ್ಲ ನಾನು ಈ ತರ ಇದ್ದೀನಿ ನೀನ್ ಯಾಕೆ ಹೋಗಲ್ಲ ಅಂತ ಇನ್ನು ನಂತರನೇ ಇರೋಳ ಅಂತ ಕೇಳಿ ತುಂಬಾ ಬೈತಿದ್ರು ಅಮ್ಮ ಅಂತ ಸಿಕ್ಕಾಪಟ್ಟೆ ಬೈದಿದ್ದಾರೆ ಅವ್ರು ಬೈದಿದ್ದಾಗ ಈ ಸ್ಟೇಜ್ ಅಲ್ಲಿ ಇದ್ದೀನಿ ಅಂತ ಅನ್ಸುತ್ತೆ ಅನ್ಸುತ್ತೆ ಇವಾಗ ತುಂಬಾ ಬೈದಿದ್ದಾರೆ ನಾನಂತೂ ಹಿಂಗಿದ್ದೀನಿ ನೀವು ಹಿಂಗೆ ಇರ್ತೀರಾ ನಂತರ ನೀವು ಹಿಂಗೆ ಇರಬಾರ್ದಲ್ವಾ ಹೋಗ್ರಿ ಹೋಗ್ರಿ ಅಂತ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾವುದಕ್ಕೂ ಬೇಡ ಅಂತ ಹೇಳಿಲ್ಲ ಇಷ್ಟು ಕಷ್ಟ ಇದ್ರು ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಈಗಲೂ ಹೇಳಲ್ಲ ನಿಮ್ಮ ಇಷ್ಟ ನಾನು ಭಾಗ್ಯನು ಹಂಗೆ ಆಗ್ಬೇಕು ಹೇಳೇ ನಾನು ಕಲಿಸಿ ಅಲ್ಲ ಬೆಂಗಳೂರಿಗೆಲ್ಲ ಹೋಗ್ಬೇಕು ನಾನು ಇದ್ದಿದ್ದ ತಿನ್ಕೊಂಡು ಕಲಿಬೇಕು ಭಾಗ್ಯನು ಕಷ್ಟದಲ್ಲೇ ಕಲ್ತಾಳೆ ಹಿರಿಯ ಹುಡುಗಿ ಅಂತೂ ಪಾಪ ತುಂಬಾ ಕಷ್ಟ ಬಟ್ಟೆ ಇಲ್ಲ ಆಗಿತ್ತು ಕೊಡಿಸ್ಬೇಕಾದ್ರೆ ಬೇರೆಯವ್ರ ಬಟ್ಟಿಂದಾನೇ ಕಲ್ಸಿದ್ದೇನೆ ನಾನು ಒಬ್ರು ಚಿಕ್ಕಮ್ಮ ಒಬ್ರು ಜಾಬ್ ತಗೊಂಡ್ರು ಆ ಟೈಮಲ್ಲಿ ಅವರು ಬೆಂಗಳೂರಲ್ಲೇ ಇದ್ದಾರೆ ಪೊಲೀಸ್ ಜಾಬ್ ತಗೊಂಡ್ರು ಅವ್ರ ಗಂಡ ಐತಿ ಇಬ್ರು ಪೊಲೀಸೇ ಸಿದ್ದಿಗಳೇ ಅವರು ಅವರು ನಮ್ಗೆ ಆಮೇಲೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಮ್ ಕಷ್ಟ ಇದೆ ಅಲ್ಲ ಇಟ್ಕೊಳ್ಳಿ ಇದನ್ನ ಅವ್ರು ಯೂಸ್ ಮಾಡಿರೋ ಅವರೊಂದು ಅಂದ್ರೆ ಬಟ್ಟೆ ಕೊಡ್ಸೋದು ಅಲ್ಲಿ ಹೋದಾಗ ಅದೆಲ್ಲ ಪಾಪ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ಗೆ ತುಂಬಾ ತುಂಬಾ ಅಂದ್ರೆ ತುಂಬಾ ಹೆಣ್ಮಕ್ಳೇ ಅಂತ ಆಗಿದ್ದಕ್ಕೆ ತುಂಬಾ ಹೆಲ್ಪ್ ಮಾಡ್ತಿದ್ರು ನಮ್ಗೆ ಈ ತರ ಮಾಡಿ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ತುಂಬಾ ಹೇಳ್ತಿದ್ರು ಆ ಟೈಮಲ್ಲಿ ಹೌದು ಸೌದೆ ಸೌದೆ ಒಲೆ ಒಲೆ ನೋಡೋಣ ಬನ್ನಿ ವಾಸ್ತೆ ಬರ್ತದೆ ಸೌದೆ ಇದು ಹೊಗೆ ವಾಸ್ತೆ ಬರ್ತದೆ ಹೌದು ಬೆಂಕಿ ಬೆಂಕಿ ಉಪ್ಪಿಟ್ಟು ಸೌದೆ ಒಲೆ ತುಂಬಾ ಇದರಿಂದಾನೇ ಕಟ್ತಿದ್ವಿ ನಾವು ಮಣ್ಣಿಂದಾನೇ ಮಾಡ್ತಿದ್ರು ನಮ್ಮ ತಾಯಿಯವರು ಮಣ್ಣಿಂದಾನೇ ಮಾಡೋದು ಇವಾಗ ಒಂದು ಒಂದು ಒಂದ್ ಎರಡ್ ಮೂರ್ ತಿಂಗಳಾಯ್ತೇನೋ ಅದು ಸಿಮೆಂಟ್ ತಗೊಂಡ್ಬಂದಿದೀವಿ ಇವಾಗ ಇದು ಮಿಡ್ಲ್ ಸಿಮೆಂಟ್ ಆ ಸೈಡ್ ಇರೋದೆಲ್ಲ ಮಣ್ಣು ಮಣ್ಣು ಈ ಸೈಡ್ ಇರೋದೆಲ್ಲ ಮಣ್ಣು ಅದೆಲ್ಲ ಮಣ್ಣೆ ಕಣ್ಣ ತರ ಉರ ಹಾ ಮೊದ್ಲೆಲ್ಲ ಹಂಗ್ ಕಟ್ತಿದ್ವಿ ಆತರ ಈ ತರ ಮಾಡಿ ಕಟ್ತಿದ್ವಿ ಮೊದ್ಲು ಹುಣ್ಣು ಈ ತರ ಮಾಡಿ ಕಟ್ತಿದ್ವಿ ಮೊದ್ಲೆಲ್ಲ ಈ ತರ ಮಾಡಿ ಮೊದ್ಲೆಲ್ಲ ಕಟ್ತಿದ್ವಿ ಅದು ಸರಿ ಆಗ್ತಾ ಇರ್ಲಿಲ್ಲ ನಮ್ಗೆ ದೊಡ್ಡ ಏನಾದ್ರೂ ಬುಗಣೆ ಇಡ್ಬೇಕಂದ್ರೆ ಸಣ್ಣ ಆಗ್ಬಿಡ್ತಿತ್ತು ಅದು ಅದಕ್ಕೆ ಹಿಂಗ್ ಕಟ್ಕೊಂಡು ಈ ತರ ಯೂಸ್ ಮಾಡ್ತಿದ್ವಿ ಇವಾಗ ಇದು ಮಿಡ್ಲ್ ಇರೋದು ರೆಡಿಮೇಡ್ ಆದ್ರೆ ಇಲ್ಲಿದೆ ನೋಡಿ ಸರ್ ಇದು ಆಕ್ಚುಲಿ ನಮ್ ಮಣ್ಣಿಂದೆ ಅದು ಒರಿಜಿನಲ್ ಹೊರ್ಗಡೆ ಏನಾದ್ರೂ ಫಂಕ್ಷನ್ ಇದ್ರೆ ದೊಡ್ಡ ಒಲೆ ಬೇಕಂತ ಹೊರಗಡೆ ಮಾಡ್ಕೊಂಡ್ ಬಿಡ್ತಿದ್ವಿ ಅದು ಈ ಬೆಂಗಳೂರು ಟೆಂಟ್ ಹೌಸ್ ಹೋಗಿ ದೊಡ್ಡ ಒಲೆ ತರ ಹೌದು ಆತರ ಆತರ ಮಾಡ್ತಿದ್ರು ಇಲ್ಲ ಅಕ್ಕವರ ಬನ್ನಿ ದಾಕ್ಷಿಣ್ಯ ಅವ್ರು ಎಲ್ಲೋದ್ರು ಇಲ್ಲಿದ್ದೀನಿ ಸರ್ ಇಲ್ಲಿ ಬನ್ನಿ ಈ ಕಡೆ ಬನ್ನಿ ಸೌಂಡ್ ಮಾತ್ರ ಬರ್ತಾ ಇದೀರಾ ಏನ್ ಮಾಡ್ತಾ ಇದ್ರಿ ಇವತ್ತು ಸರ್ ಇವತ್ತು ಉಪ್ಪಿಟ್ಟು ಉಪ್ಪಿಟ್ಟು ಹ್ಞೂ ಸರ್ ಸಿದ್ಧಿ ಸ್ಟೈಲ್ ಉಪ್ಪಿಟ್ಟು ಸಿದ್ಧಿ ಸ್ಟೈಲ್ ಉಪ್ಪಿಟ್ಟು ಹೇಳಿ ತಮ್ಮ ಬಗ್ಗೆ ನಾನು ದಾಕ್ಷಿಣ್ಯ ಅನ್ನೋ ಸಿದ್ಧಿ ನಾನು ಮದುವೆಯಾಗಿ 7 ವರ್ಷ ಆಯ್ತು ಇವ್ರು ನಮ್ಮ ಮನೆಯವರು ಅನಂತ್ ಅನಂತ್ ಇವ್ರ ಎರಡು ಮಕ್ಕಳು ಕೀರ್ತಿ ಧೃತಿ ನಿಮ್ಮ ಮಕ್ಕಳಿಗೂ ಹ್ಞೂ ಸರ್ ಈ ಮೆಹಂದಿ ಹಾಕೊಂಡು ಕೂತಿರೋ ಹ್ಞೂ ಸರ್ ನನಗ ನಮ್ಮ ಊರು ಮಹಾರಾಷ್ಟ್ರ ನಾನು ಇಲ್ಲಿ ಬಂದು 2 ವರ್ಷ ಆಯ್ತು ನಮ್ಮ ತಾಯಿಯವರು ಸ್ವಲ್ಪ ಆರಾಮಿಲ್ಲದೆ ಇಲ್ಲೇ ಇದ್ದೀವಿ ನಾವು ಬಂದು ನಾನು ಕಲ್ತಿರೋದು 10th ಆದಮೇಲೆ ನೀನಾಸ್ವಾಮಿಗೆ ಹೋಗಿದ್ದೆ 1 ವರ್ಷ ನೀನಾಸ್ವಾಮಿಗೆ ಹೋಗಿ 1 ವರ್ಷ ಕೋರ್ಸ್ ಮಾಡಿದ್ದೀನಿ ತಿರ್ಗಟ ಹ್ಞೂ ಸರ್ 1 ವರ್ಷ ಅಲ್ಲಿದ್ದೆ ಆಮೇಲೆ ತಿರ್ಗಟ ಏನು ಮಾಡಿಲ್ಲ ಮನೇಲಿ ಬಂದೆ ಸ್ವಲ್ಪ ತಿರ್ಗಟಕ್ಕೆ ಪ್ರಾಬ್ಲಮ್ ಆಯ್ತಂತ ಹೋಗಿಲ್ಲ ಮನೆಗೆ ಬಂದು ಆಮೇಲೆ ಮದುವೆ ಮಾಡಿದ್ರು ಅಪ್ಪ ಅಮ್ಮ ಇವಾಗ ಇಲ್ಲಿ ಬಂದಿದ್ದೀನಿ ಸರ್ ಹ್ಞೂ ಸರ್
ಹ್ಞೂ ಸರ್, ತುಂಬ ಜನ ಇದ್ದಾರೆ ತುಂಬ. ಈಗ ನಮ್ಮಿದ್ರಲ್ಲಿ ಗಿರಿಜಾ, ಗೀತಾ, ಪ್ರಶಾಂತ, ರೇಣುಕ, ನಾನು ದಾಕ್ಷಾಯಣಿ, ಇಷ್ಟು ಜನ. ಮತ್ತೆಯವರು ಚಂದ್ರಕಾಂತ, ಆರು ಜನ ಹೋಗಿದ್ದೀವಿ ನೀನಾಸಮ್ಮಿಗೆ. ತುಂಬ ಚೆನ್ನಾಗಿರುತ್ತೆ ನೀನಾಸಮ್ ಕೋರ್ಸ್, ಒಂದು ವರ್ಷ ಇದ್ದೆ, ತುಂಬ ಚೆನ್ನಾಗಾಯ್ತು. ಆಮೇಲೆ ಮದುವೆ ಆಯಿತು. ಅಂದರೆ ನಾವೆಲ್ಲ ತುಂಬ ಬಡವರು ಆಗಿದ್ರು. ಹೀಗೆ ಗಣಪತಿ ತಂದಾಗ ಅಜ್ಜಿ ಮನೆಯಿಂದ, ಅಜ್ಜಿ ಅಲ್ಲಿ ಅಜ್ಜಿ ಮನೆ ಇತ್ತು ನಮ್ಮ ಪಕ್ಕದಲ್ಲೇ, ಅಜ್ಜಿ ಮನೆ ಇರೋದು. ಇವಾಗಿಲ್ಲ ಅವರು. ಅಲ್ಲಿ ಹೋಗಿ ಗಣಪತಿ ತಂದಾಗ ಮತ್ತೆ ನಾವು ತುಂಬ ಬಡವ ಸ್ಥಿತಿ, ಬಡವರಂದ್ರೆ ತುಂಬ ಬಡವರು. ನಮಗೆಲ್ಲ ಬಟ್ಟೆ ಇಲ್ಲ ಹಾಕ್ಲಿಕ್ಕೆ. ಅಪ್ಪ ಅಮ್ಮ ಹೆಂಗೋ, ನಾವು ಅಂತೂ ಮೂರು ಹೆಣ್ಮಕ್ಳಾಗಿದ್ರು ಸರ್, ಅಣ್ಣ ಇಲ್ಲ ತಮ್ಮ ಇಲ್ಲ, ಮೂರು ಹೆಣ್ಮಕ್ಳಾಗಿದ್ವಿ. ತುಂಬ ಕಷ್ಟ ಅಂದರೆ ಈಗ ಹೇಳಿದ್ರಲ್ಲ ಅವಾಗ ಅಮ್ಮ ಬಟ್ಟೆ ಬೇಕಂದ್ರೆ ನಾವು ಹಳೆ ಹುಬ್ಳಿ ಅಂತ ಯಲ್ಲಪ್ಪರಿಗೆ ಹೋಗಿ ಯಲ್ಲಪ್ಪರಿಂದ ತಂದೆ ಹಾಕಬೇಕಿತ್ತು ಅವಾಗೆಲ್ಲ. ಇವಾಗೆಲ್ಲ ಸುಧಾರಿಸಿದ್ದೀವಿ. ಸೊ ಅದನ್ನು ಸ್ವಲ್ಪ ಸ್ವಲ್ಪ ಈಗ ನನಗೆ ಅಂಗನವಾಡಿ ಸಿಕ್ತು. ಅಂಗನವಾಡಿ ಕಾರ್ಯಕರ್ತೆಯಾಗಿ 7 ವರ್ಷ ಕೆಲಸ ಮಾಡಿದ್ದೀನಿ. ಅದರಲ್ಲಿ ಸರ್ ಆಶಾ ಅಲ್ಲ ಸರ್, ಅಂಗನವಾಡಿ ಅಂದರೆ ಮಕ್ಕಳಿಗೆ ಕಲಿಸ್ತಾನೆ ನೋಡ್ಕೊಳ್ಳೋದು. ಟೀಚರಾಗಿ 7 ವರ್ಷ ಕೆಲಸ ಮಾಡಿದ್ದೀನಿ ಅದರಲ್ಲಿ. ಅವಾಗ ಸ್ವಲ್ಪ ಅಪ್ಪ ಅಮ್ಮನಿಗೂ ನೋಡ್ಕೊಳ್ಬೇಕು. ಅದು ನಾವು 3 ಹೆಣ್ಮಕ್ಳಾಗಿದ್ವಿ, ಮನೇಲಿ ಏನೂ ಇರಲಿಲ್ಲಾಗಿತ್ತು. ಒಟ್ಟು ಒಂದು ಇದ್ವಿ, ಅನ್ನ ಸರ್ ಊಟ ಮಾಡೋದು ಇರೋದು ಅಷ್ಟೇ ಸರ್. ಹೌದು ಸರ್, ತುಂಬಾನೇ ತುಂಬ ಕಷ್ಟ ಆಗತ್ತೆ ಕಾಡಲ್ಲಿ. ಅಂದ್ರೆ ಏನ್ ಬೇಕಂದ್ರು ಸರ್ ನಮ್ಗೆ ಏನು ಪೇಟೆಗೆ ಹೋಗ್ಬೇಕು, ಇಲ್ಲಿ ಏನು ಸಿಗಲ್ಲ. ಒಂದೀಗ ಅಕ್ಕಿ ಇರ್ಲಿ ಏನು, ಅವಾಗೆಲ್ಲ ಅಕ್ಕಿನೂ ಇಲ್ಲ ಆಗಿತ್ತು. ನಾಯಿ ಬೆಕ್ಕು, ಈ ನಾಯಿ ಒಳಗ್ ತಕೊಳ್ಳೋದಿಲ್ಲ ನಾವು, ಬೆಕ್ಕಿಂಗಿರೋದೆ. ಉಪ್ಪಿಟ್ಟ ಹ್ಞೂ ಸರ್ ತುರ್ತೀನಿ. ಅದಕ್ಕೆ ಅಕ್ಕ ಅಂದಿತ್ತ ರೊಕ್ಕ ಅಂದು ಬಟ್ಟಾಕ್ತಾನಂತಿ. ಉಪ್ಪು ಕಣಿ ತಾನೆ ಎಣ್ಣೆ ಸನ್ಫ್ಲವರ್ ಸೂರ್ಯಕಾಂತಿ ಅಡ್ಡಿಲ್ಲ ಸರ್ ಹಾಕಿದೆ. ಉಪ್ಪಿಟ್ಟು ನೀವು ತಿಂತರ ಇಲ್ಲ ಅದೇ ಹೇಳೋದು. ಈ ಎಣ್ಣೆ ಹಾಕಿರ ಅಡ್ಡಿಲ್ಲ ಅಲ್ಲ ಸೂರ್ಯಕಾಂತಿ ತಿಂತೀರ. ದೂದ್ ನಾಮ ಕೃಷ್ಣ ನಿಮ್ದು ಸವಿತಾ ಹೌದು ಸರ್. ಏನಿದು ಅಣಬೆ ಅಂತ ನಾಯಿ ಕೊಡೆ ಮಶ್ರೂಮ್ ಅಂತಾರಲ್ಲ ಅದು ನಮ್ಗೆ ಇದು ನ್ಯಾಚುರಲ್ ಆಗಿ ಸಿಗೋದು. ಅಲ್ಲಿ ಪೇಟೆಲ್ಲ ಬೆಳೀತಾರಲ್ವಾ, ಇದು ನ್ಯಾಚುರಲ್ ಆಗಿ ಸಿಗೋದು ನಮ್ಗೆ. ಅಣಬೆ ಬರುತ್ತೆ ಕಾಡಲ್ಲಿ ಬೆಳೆಯುತ್ತೆ, ಕಾಡಲ್ಲಿ ನೆಲದ ಮೇಲಿಂದ ಎದ್ದು ಬರುತ್ತೆ, ಅದು ಭೂಮಿ ಒಳಗಿಂದನೇ ಎದ್ದು ಬರೋದು. ಅದು ಹೋಗಿ ತಗೊಂಡ್ಬರ್ತೀವಿ. ಏನ್ ಮಾಡ್ತೀರಿ ಅಡಿಗೆ ಇದರಲ್ಲಿ? ಇದ್ರಲ್ಲಿ ಸಾರ್ ಮಾಡ್ತೀವಿ, ಪಲ್ಯ ಮಾಡ್ತೀವಿ, ಟೇಸ್ಟ್ ಆಗತ್ತೆ ಮಾಡ್ಕೊಡ್ತೀವಿ ಸರ್. ನಿಮ್ ತಿನ್ ನೋಡಿ ಟೇಸ್ಟ್ ಆಗತ್ತೆ. ಅಲ್ಲ ನಮ್ಗೆ ಅಂತ ಏನ್ ಮಾಡಕ್ ಹೋಗ್ಬೇಡಿ, ನೀವೇನ್ ಮಾಡ್ತಿರ್ತೀರಲ್ಲ ಅದ್ರ ಒಂದ್ ಕೈ ಜಾಸ್ತಿ. ಸರಿ ಸರ್, ಚೆನ್ನಾಗತ್ತೆ ಇದು ಟೇಸ್ಟ್ ಮಾತ್ರ ಸಕ್ಕತ್ತಾಗತ್ತೆ. ಅಯ್ಯೋ ಬರೀ ನೀನು ಅಂದ್ರೆ ಪೇಟೆಯಲ್ಲಿ ಅದು ಅದು ಬೆಳೆಯೋದಂತೆ, ಅದು ಪೇಟೆಲ್ಲ ಬೆಳೆಸ್ತಾರೆ. ಇದು ಹಂಗಲ್ಲ, ನ್ಯಾಚುರಲ್ ಆಗಿ ಅದ್ ಬರುತ್ತೆ. ಹಾ ಕಾಡಣಬೆ ಮಧ್ಯಾಹ್ನ ಊಟಕ್ಕೆ ಹದಿಮೇಲೆ ಸಿಕ್ತಾರೆ. ಸರ್ ನಡ್ಕೊಂಡು ಹೋಗೋದೇ ಆಗಿತ್ತು ನಾವು. ಇಲ್ಲಿಂದ 7 ಕಿಲೋಮೀಟರ್ ಆಗತ್ತೆ ಮಂಚಿ ಆಸಣಿಗೆ. ಫಸ್ಟ್ ಆಸಣಿಗೆ ಹೋಗ್ತಿದ್ವಿ ಕನ್ನಡ ಶಾಲೆಗೆ. ಆಮೇಲೆ ಉಮಚ್ಕಿ ಅಂತ 10 ಕಿಲೋಮೀಟರ್ ಆಗತ್ತೆ ಉಮಚ್ಕಿಗೆ, ನಡ್ಕೊಂಡೇ ಹೋಗೋದು. ಇಲ್ಲಿಂದ ಮಂಚಿಕೇರಿಗೆ 5 ಕಿಲೋಮೀಟರ್, ಅಲ್ಲಿಂದ ಬಸ್ ಇರತ್ತೆ ಸರ್. ತುರಿತೀನಿ ಮೇಡಮ್. ಅದೇ ಕಷ್ಟ ಆಗ್ತಿತ್ತು, ನಡ್ಕೊಂಡು ಹೋಗ್ಬೇಕಾಗಿತ್ತು ತುಂಬಾ. ಇಲ್ಲಿಂದ 5 ಕಿಲೋಮೀಟರ್ ಹೋಗಿ, ಅಲ್ಲಿಂದ ಬಸ್ ಮೇಲೆ ಹೋಗಿ, ಆಮೇಲೆ ಸ್ಕೂಲು. ಅಂದ್ರೆ ತುಂಬಾ ನಡ್ಕೊಂಡು ಹೋದ್ರೆ ತುಂಬಾ ಎಲ್ಲ, ಆದ್ರೆ ತುಂಬಾ ಜನ ಇರ್ತಿದ್ವಿ ನಾವು, ಸುಮಾರು 10-12 ಮಕ್ಕಳು ಇರ್ತಿದ್ವಿ. ನಡ್ಕೊಂಡು ಹೋಗೋದು ಅಲ್ಲಿಂದ ಬಸ್ ಮೇಲೆ ಹೋಗಿ ಸ್ಕೂಲ್ ಮುಗಿಸ್ಕೊಂಡು ಮತ್ತೆ ಸುಮಾರು 5 ಗಂಟೆ ಸುಮಾರಿಗೆ ನಡ್ಕೊಂಡು ಬರೋದೇ ಮನೆಗೆ. ಮಳೆ ಬಂದ್ರೆ ಛತ್ರಿ ಇರುತ್ತಲ್ಲ ಸರ್, ಆದ್ರೆ ಸ್ವಲ್ಪ ಎಲ್ಲ ಒದ್ದೆ ಹೋಗ್ತಿತ್ತು, ಯೂನಿಫಾರ್ಮ್ ಎಲ್ಲ ಒದ್ದೆ ಆಗಿ. ಶಾಲೆಗೆ ಹೋಗೋ ತನಕ ಎಲ್ಲ ಹಿಂಡ್ಕೊಂಡು ಬೆಂಚ್ ಮೇಲೆ ಕುತ್ಕೊಳ್ಬೇಕಿತ್ತು ನಾವು, ಆ ತರ ಕಷ್ಟ ಆಗ್ತಿತ್ತು. ಹ್ಞೂ ಕರ್ಬೇವು ಸೊಪ್ಪು ಕಿತ್ಕೊಂಡ್ಬಿಟ್ರು.
ಆತರ ಮಳೆ ಬಂದ್ರೂನು ಹೋಗದೆ ಹೌದು ಸರ್ ಹೋಗದೆ ತುಂಬಾ ಕಷ್ಟ ಆಗ್ತಿತ್ತು ಸ್ಕೂಲಿಗೆ ಎಲ್ಲ ಹೋಗಬೇಕಾದ್ರೆ ನಡ್ಕೊಂಡು ಹೋಗಿ ಸ್ಕೂಲ್ ಕಲ್ತಿ ಶಾಲೆ ಎಲ್ಲ ಕಲ್ತಿ ಅದಕ್ಕೆ ನಾವೆಲ್ಲ ಕಲ್ತಿದ್ದು ಕಮ್ಮಿ ಸರ್ ಅಂದ್ರೆ ದುಡ್ಡು ಇರಲಿಲ್ಲ ಅವಾಗೆಲ್ಲ ದುಡ್ಡು ಕಮ್ಮಿ ಈ ಕಾಲೇಜಿಗೆ ಹೋಗಬೇಕಾದ್ರೆ ಎಲ್ಲ ದುಡ್ಡು ಬೇಕು ಅಡ್ಮಿಷನ್ ಮಾಡ್ಲಿಕ್ಕೆ ದುಡ್ಡು ಬೇಕಿರುತ್ತೆ ತುಂಬಾ ಕಷ್ಟ ಇರ್ತಿತ್ತು ಸರ್ ಅವಾಗ ಜೀವನ ನಮ್ದು ಅವಾಗ ಟೆಂತ್ ಮುಗಿಸಿ ನಾನು ಮನೆಯಲ್ಲೇ ಇದ್ದೆ ಅಪ್ಪ ಅಮ್ಮ ಇವರಿಗೆ ನಮ್ಮ ತಂಗಿಗೆಲ್ಲ ಚೆನ್ನಾಗಿ ಕಲ್ಸಿದ್ದೀನಿ ಸಣ್ಣ ತಂಗಿಗೆ ಕಾವೇನಿಗೆ ತುಂಬ ಚೆನ್ನಾಗಿ ಕಲ್ಸಿದ್ದೀವಿ ಭಾಗ್ಯನು ತುಂಬ ಚೆನ್ನಾಗಿ ಕಲ್ಸಿದ್ದಾರೆ ಅಂದ್ರೆ ಸೆಕೆಂಡ್ ಇಯರ್ ಅವಳುವ ಕಲಿಬೇಕಿತ್ತು ಅವಾಗ ಆಗ್ತಿರ್ಲಿಲ್ಲ ನಮ್ಮ ಪರಿಸ್ಥಿತಿ ಹಂಗಿತ್ತಲ್ಲ ಸರ್ ಆಗ್ತಿರ್ಲಿಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಅಂದ್ರೆ ತುಂಬಾನೇ ನಾನಂದ್ರೆ ಇಲ್ಲಿ ಸ್ಕೂಲ್ ಮುಗಿದ್ಮೇಲೆ ಹೋಗಿದ್ದೆ ನೀನಾಸಂ ಮೇಲೆ ಫಸ್ಟ್ ಹೋದಾಗ ಹೆದರಿಕೆ ಆಗ್ತಿತ್ತು ಸರ್ ನನಗೆ ಅಂದ್ರೆ ನಾಟಕ ಎಲ್ಲ ನಾನು ಮಾಡಿರೋದೇ ಕಮ್ಮಿ ನಮ್ಮಮ್ಮ ಮತ್ತು ನಮ್ಮ ಭಾಗ್ಯ ತುಂಬ ಚೆನ್ನಾಗಿ ನಾನು ಮಾಡಿರೋದೇ ಕಮ್ಮಿ ಆಮೇಲೆ ಹೋಗಿದ್ದೆ ನಾಟಕ ಎಲ್ಲ ಮಾಡ್ಬೇಕಾದ್ರೆ ಭಯ 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 ಆಗ್ತಿತ್ತು ಸ್ವಲ್ಪ ಭಯ ಆಗಿ ಆಮೇಲೆ ಆಮೇಲೆ ಎಲ್ಲ ಹೊಂದ್ಕೊಂಡು ಅಂದ್ರೆ ನಮ್ಮ ಅಕ್ಕ ಚನ್ನಕೇಶವ ಸರು ಅವರೆಲ್ಲ ಬಂದು ಹೇಳಿದ್ರು ಹೆದರಬೇಡ ಯಾಕೆ ಹೆದರ್ತೀಯ ಚೆನ್ನಾಗಿ ಮಾಡು ಅಂತ ಹೇಳಿದಾಗ ಸ್ವಲ್ಪ ಧೈರ್ಯ ಬಂತು ಈಗ ಶಿಕ್ಷಣ ತುಂಬಾ ಜನ ಕಲ್ತಿದ್ದಾರೆ ಈಗ ಹೋಗ್ತಾ ಇದ್ದಾರೆ ಇವಾಗ ನೋಡ್ಬೇಕು ಹೆಂಗೆ ಇದಾರೆ ಸರ್ ಕಾಲ ಸನ್ನೆ ನೋಡೇ